ಸ್ಥಾನವನ್ನ ವಹಿಸಿರುವಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರನ್ನ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಪ್ರಾಧ್ಯಾಪಕರಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಅಭಿಜಿತ್ ಪ್ರಕಾಶನದ ಪ್ರಕಾಶಕರಾಗಿ, ಸಂಶೋಧಕರಾಗಿ, ಸಾಹಿತ್ಯ ಪರಿಚಾರಕರಾಗಿ, ಹೀಗೆ ವಿಭಿನ್ನ ನೆಲೆಗಳಲ್ಲಿ ಮುಂಬೈ ಮರಾಠಿ ಮಣ್ಣಿನಲ್ಲಿ ಕನ್ನಡದ ತೇರನ್ನ ಎಳೆಯುವಲ್ಲಿ ಅವರು ಅಹರ್ನಿಶಿ ಹೋರಾಡ್ತಾ ಇರುವವರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಅವರನ್ನ ತಾವು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಅಧ್ಯಯನ ಅಧ್ಯಾಪನದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವವರು, ಮುದುರ್ವರ್ಜಿ ಇರುವಂತಹ ಅಪರೂಪದ ವ್ಯಕ್ತಿತ್ವದವರು. ಮಹಾರಾಷ್ಟ್ರದ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅವರ ಸಂಶೋಧನಾ ಮಹಾಪ್ರಬಂಧ, ಭಾಷಾ ವಿಜ್ಞಾನ, ಪತ್ರಿಕೋದ್ಯಮ, ವಿಮರ್ಶೆ ಅವರ ಆಸಕ್ತಿಯ ಕ್ಷೇತ್ರಗಳು, ಸೊಲ್ಲಾಪುರ ಒಂದು ಅಧ್ಯಯನ, ಮಹಾರಾಷ್ಟ್ರ ಕನ್ನಡ ಸ್ಥಳನಾಮಗಳು, ಮಹಾರಾಷ್ಟ್ರದ ಕನ್ನಡ ಶಾಸನಗಳ ವರ್ಣನಾತ್ಮಕ ಸೂಚಿ, ಮಹಾರಾಷ್ಟ್ರ ಕರ್ನಾಟಕ ಸಾಂಸ್ಕೃತಿಕ ಬಾಂಧವ್ಯ ಮೊದಲಾದ ಪುಸ್ತಕಗಳಿಂದ ಹಿಡಿದು ನೀವು ನಂಬಲಿಕ್ಕಿಲ್ಲ, ಈಗ ಅಚ್ಚಿನಲ್ಲಿರುವ ಮುಂಬೈ ಜಗತ್ತು ಅವರ 65ನೆಯ ಕೃತಿ. ಇಂತಹ ಒಬ್ಬ ಮಹಾನ್ ಸಾಧಕ ಗೀತಾಂಬಿಕ ಕ್ಷೇತ್ರದ ತಾಯಿಯ ಒಂದು ಕ್ಷೇತ್ರದಲ್ಲೇ ಇದ್ದಾರೆ ಅನ್ನೋದು ನಮಗೂ ಅವರ ವಿದ್ಯಾರ್ಥಿಗಳಾಗಿ ಬಹಳ ಅಭಿಮಾನ ಹೆಮ್ಮೆಯನ್ನ ನೀಡುವಂತ ವಿಷಯ, ಅವರಿಗೆ ಆದರದ ಗೌರವ ಸನ್ಮಾನ.